ನಮಸ್ತೆ ಗೆಳೆಯರೆ, ಬನ್ನಿ ಇಂದು ನಾವು ವಿಶೇಷ ವಿಚಾರವನ್ನು ತಿಳಿದುಕೊಳ್ಳೋಣ. ಭಾರತೀಯ ಕಾಲಗಣನ ಪದ್ಧತಿಯಲ್ಲಿ ವಾರಗಳ ಹೆಸರುಗಳನ್ನು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೆ ಯಾಕೆ ಇದೇ ಕ್ರಮದಲ್ಲಿ ಜೋಡಿಸಲಾಗಿದೆ? ವಾರಗಳಿಗೆ ಆ ಹೆಸರುಗಳು ಹೇಗೆ ಬಂದವು? ಯಾರು ಹೆಸರಿಟ್ಟರು? ಶನಿವಾರದ ನಂತರ ಭಾನುವಾರವೇ ಏಕೆ ಬರುತ್ತೆ? ಈ ವಾರದ ಹೆಸರಿನ ಹಿಂದಿರುವ ವೈಜ್ಞಾನಿಕ ವಿಶೇಷವೇನು? ಬನ್ನಿ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ವಾರಕ್ಕೆ ಏಳು ದಿನ ಎಂದು ನಿಗದಿ ಮಾಡಲು ಕಾರಣ ಏಳು ಗ್ರಹಗಳು. ಗ್ರಹಗಳ ಹೆಸರುಗಳನ್ನೇ ವಾರಗಳಿಗೆ ಇಡಲಾಗಿದೆ. ದಿನ ಮತ್ತು ತಿಂಗಳುಗಳ ನಡುವೆ ಇರುವ ಒಂದು ಕಾಲವನ್ನು ಗುರುತಿಸುವ ವ್ಯವಸ್ಥೆಯೇ ವಾರ ಎಂದಾಯಿತು. ಆದರೆ ಆ ವಾರಗಳು ಅದೇ ಕ್ರಮದಲ್ಲಿ ಜೋಡಣೆಯಾಗಲು ಅದರ ಹಿಂದೆ ಗಣಿತ, ಖಗೋಳಶಾಸ್ತ್ರದ ಹಿನ್ನೆಲೆ ಇದೆ. ಗ್ರಹಗಳ ಹೆಸರುಗಳನ್ನು ವಾರಗಳಿಗೆ ಇಡಲಾಗಿದ್ದರೂ ಅವೆರಡಕ್ಕೂ ಸಂಬಂಧವಿಲ್ಲ. ಆದರೆ ಈ ಹಿನ್ನೆಲೆ ನೋಡಿ ಎಷ್ಟು ಕುತೂಹಲಕಾರಿಯಾಗಿದೆ. ಈ ವಾರಗಳ ಲೆಕ್ಕಾಚಾರಕ್ಕೆ ಏಳು ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು. ಯಾಕಂದರೆ ಯುರೇನಸ್ ಮತ್ತು ನೆಫ್ಚೂನ್ ಎರಡೂ ತೀರಾ ಇತ್ತೀಚಿನ ಸಂಶೋಧನೆಗಳು, ಹಾಗೂ ಇವು ಭೂಮಿಯಿಂದ ಅತ್ಯಂತ ದೂರದಲ್ಲಿ ಇರುವುದರಿಂದ ಮಾನವನ ಬದುಕಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಲಾರವು ಎಂದು ಕೇವಲ ಏಳು ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು. ನೋಡಿ, ಇದು ನಮ್ಮ ಸೌರಮಂಡಲ. ಸೂರ್ಯನಿಂದ ಅತಿ ದೂರದ ಗ್ರಹ ಶನಿಗ್ರಹ. ಸೂರ್ಯನಿಂದ ದೂರದ ಗ್ರಹದಿಂದ ಆರಂಭಿಸಿ ಸೂರ್ಯನೆಡೆಗೆ ಬರುತ್ತಾ ಕ್ರಮವಾಗಿ ಗುರು, ಮಂಗಳ, ಭೂಮಿ, ಶುಕ್ರ, ಬುಧ ಗ್ರಹಗಳಿವೆ. ಇದು ಸೂರ್ಯ ಕೇಂದ್ರೀಕೃತ ಲೆಕ್ಕಾಚಾರದಲ್ಲಿ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿ ಕೇಂದ್ರದಲ್ಲಿ ಇರುತ್ತದೆ. ಹಾಗಾಗಿ ಸೂರ್ಯ ಮತ್ತು ಭೂಮಿಯ ಸ್ಥಾನವನ್ನು ಅದಲು ಬದಲು ಮಾಡಿದರು. ಭೂಮಿಯ ಉಪಗ್ರಹ ಚಂದ್ರನು ಮಾತೃಗ್ರಹ ಭೂಮಿಯೊಡನೆ ಕೇಂದ್ರಕ್ಕೆ ಬಂದನು. ವಾಸ್ತವ ಏನೇ ಇದ್ದರೂ ಸುಲಭ ಲೆಕ್ಕಾಚಾರಕ್ಕಾಗಿ ಮಾಡಿಕೊಂಡ ಒಂದು ಚಿಕ್ಕ ಬದಲಾವಣೆ. ಭೂಮಿಯು ಸ್ಥಿರವಾಗಿದ್ದಂತೆ ಸೂರ್ಯನೇ ಭೂಮಿಗೆ ಸುತ್ತು ಹಾಕಿ ಉದಯಾಸ್ತಗಳನ್ನು ಮಾಡುವಂತೆ ಗೋಚರವಾಗುತ್ತದೆ. ಹಾಗಾಗಿ ಈಗ ನೀವು ನೋಡುತ್ತಿರುವ ಸೌರಮಂಡಲ ಈ ಕಾಲ್ಪನಿಕ ವ್ಯವಸ್ಥೆಯ ಪ್ರಕಾರ ಅತಿ ದೂರದ ಗ್ರಹ ಶನಿ, ನಂತರ ಗುರು, ಆಮೇಲೆ ಮಂಗಳ, ಈಗ ಭೂಮಿ ಕಕ್ಷೆಯಲ್ಲಿ ಸೂರ್ಯ, ನಂತರ ಶುಕ್ರ, ಆಮೇಲೆ ಬುಧ, ಆಮೇಲೆ ಭೂಮಿಯೊಡನೆ ಕೇಂದ್ರಕ್ಕೆ ಬಂದ ಚಂದ್ರ. ಹೀಗೆ ಏಳು ಗ್ರಹಗಳೆಂದು ನಿರ್ಧರಿಸಲಾಯಿತು. ಇವಾಗ ಸೂರ್ಯ ಮತ್ತು ಚಂದ್ರರು ಸಹ ಗ್ರಹಗಳ ಪಟ್ಟಿಯಲ್ಲಿ ಸೇರಿದವು. ಇವಾಗ ಆಗಿರುವ ಬದಲಾವಣೆ ಪ್ರಕಾರ ಭೂಮಿ ಗ್ರಹವಲ್ಲ, ಕೇಂದ್ರ. ಇದೊಂದು ಊಹನಾ ಸಿದ್ಧಾಂತ. ಆದರೆ ಇದರಿಂದ ಖಗೋಳೀಯ ಲೆಕ್ಕಾಚಾರ ಸುಲಭ ಮಾಡಿಕೊಂಡರು ನಮ್ಮ ಖಗೋಳಶಾಸ್ತ್ರಜ್ಞರು. ಒಂದು ದಿನದ ಕಾಲಮಾನವನ್ನು ಅಹೋರಾತ್ರ ಎಂದು ಕರೆದರು. ಅಂದರೆ ದಿನವೊಂದರ ಬೆಳಗಿನ ಸೂರ್ಯೋದಯದಿಂದ ಆರಂಭಿಸಿ ಸೂರ್ಯಾಸ್ತದವರೆಗಿನ ಹಗಲಿನ ಭಾಗವನ್ನು ಅಹೋ ಎಂದು, ಸೂರ್ಯಾಸ್ತದಿಂದ ಮರುದಿನ ಸೂರ್ಯೋದಯವರೆಗಿನ ಕಾಲವನ್ನು ರಾತ್ರ ಎಂದು ಕರೆದರು. ಒಂದು ವರ್ಷದಲ್ಲಿ ದಿನದ ಸರಾಸರಿ ಕಾಲಮಾನವನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು 24 ಹೋರಾಗಳಾಗಿ ವಿಭಜನೆ ಮಾಡಿದರು. ಈ ಪ್ರತಿಯೊಂದು ಭಾಗವನ್ನು ಒಂದು ಹೋರಾ ಎಂದು ಕರೆಯಲಾಗುತ್ತದೆ. ಹೋರಾ ಎಂಬ ಶಬ್ದವು ಅಹೋರಾತ್ರ ಎಂಬ ಶಬ್ದದ ಮಧ್ಯದ ಎರಡು ಅಕ್ಷರಗಳಾಗಿವೆ. ಒಂದು ಹೋರಾದ ಅವಧಿಯು ಒಂದು ಗಂಟೆಗೆ ಸಮನಾದದ್ದು. ವಾಸ್ತವವಾಗಿ ಇಂಗ್ಲಿಷಿನ ಹವರ್ ಎಂಬ ಪದವೂ ಸಹ ಈ ಹೋರಾ ಶಬ್ದದಿಂದ ಬಂದದ್ದು ಎನ್ನಲಾಗಿದೆ. ಒಂದು ದಿನದಲ್ಲಿ 24 ಹೋರೆಗಳಿರುತ್ತವೆ. ಬನ್ನಿ
ಇವಾಗ ನಾವು ಭೂಮಿಯಿಂದ ಅತಿ ದೂರದಲ್ಲಿರುವ ಗ್ರಹಗಳ ಪರಿಭ್ರಮಣ ಕಾಲವನ್ನು ಇಳಿಕೆಯ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸೋಣ. ಮೊದಲನೆಯದಾಗಿ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುವ ಶನಿಗ್ರಹ, ಅದರ ನಂತರ ಬರುವ ಗುರುಗ್ರಹ, ಆಮೇಲೆ ಮಂಗಳ ಗ್ರಹ, ನಂತರ ಸೂರ್ಯ, ಶುಕ್ರ, ಬುಧ, ಚಂದ್ರ. ನೋಡಿ ಈ ಕ್ರಮವನ್ನು. ಆದರೂ ಸಹ ಈ ಕ್ರಮವು ನಮ್ಮ ವಾರಗಳ ಹೆಸರಿನ ಕ್ರಮಕ್ಕೆ ಜೋಡಣೆಯಾಗುವುದಿಲ್ಲ. ನೋಡಿ ಗೆಳೆಯರೆ, ವಿಶೇಷ ಚಮತ್ಕಾರ ಇಲ್ಲಿ ಅಡಗಿದೆ. ಈ ಮೊದಲು ಹೇಳಿದಂತೆ ಒಂದು ದಿನಮಾನದಲ್ಲಿ 24 ಹೋರಾಗಳಿರುತ್ತವೆ. ಶನಿವಾರದ ಸೂರ್ಯೋದಯದ ಕಾಲದ ಮೊದಲನೇ ಹೋರಾದ ಅಧಿಪತಿಯು ಶನಿ ಎಂದು ಇಟ್ಟುಕೊಳ್ಳೋಣ. ಆಗ ಎರಡನೇ ಹೋರಾದ ಅಧಿಪತಿಯು ಗುರುವಾಗುತ್ತದೆ. ಮೂರನೆಯದು ಮಂಗಳ, ನಾಲ್ಕನೆಯದು ಸೂರ್ಯ, ಐದನೆಯದು ಶುಕ್ರ, ಆರನೆಯದು ಬುಧ, ಏಳನೆಯದು ಚಂದ್ರ. ಹಾಗೆ ಮುಂದುವರೆದು ಆ ದಿನದ 7 ಹೋರಾಗಳು ಮುಗಿಯುತ್ತವೆ. 8ನೇ ಹೋರಾಗೆ ಪುನಃ ಶನಿಯು ಅಧಿಪತಿಯಾಗುತ್ತದೆ. ಹೀಗೆ ಇದು ಪುನರಾವರ್ತನೆ ಆಗುತ್ತದೆ. ಅದೇ ವಿಧದಲ್ಲಿ 15ನೇ ಹೋರಾದಲ್ಲಿ ಹಾಗೂ 22ನೇ ಹೋರಾದಲ್ಲಿಯೂ ಕೂಡ ಶನಿಯೇ ಅಧಿಪತಿಯಾಗಿರುತ್ತಾನೆ. ಪ್ರತಿಯೊಂದು ದಿವಸವನ್ನು 24 ಹೋರಾಗಳಾಗಿ ವಿಭಜಿಸುವುದರಿಂದ 25ನೇ ಹೋರಾವು ಮರುದಿನದ ಮೊದಲನೇ ಹೋರಾ ಆಗಿರುತ್ತದೆ. ಅಂದರೆ ಶನಿವಾರದಿಂದ ಆರಂಭಿಸಿ 3 ಸುತ್ತು ಪುನರಾವರ್ತನೆಗೊಂಡ ನಂತರ 25ನೇ ಹೋರಾವು ಯಾವ ಅಧಿಪತಿ ಬರುತ್ತದೋ ಅದೇ ಮರುದಿನದ ವಾರವಾಗಿರುತ್ತದೆ. ಅಂದರೆ ಶನಿವಾರ ಆರಂಭಿಸಿದರೆ 25ನೇ ಹೋರಾವು ರವಿ ಹೋರಾ ಆಗಿರುತ್ತದೆ. ರವಿ ಹೋರಾದಿಂದ ಆರಂಭಿಸಿದರೆ 25ನೇ ಹೋರಾವು ಅಂದಿನ ಮುಂದಿನ ದಿನದ ಅಂದರೆ ಮೊದಲನೇ ಹೋರಾ ಚಂದ್ರ ಹೋರೆಯಾಗಿರುತ್ತದೆ, ಅಂದರೆ ಸೋಮವಾರ ಅಥವಾ ಇಂದುವಾರ. ಈ ಚಕ್ರವನ್ನು ಗಮನಿಸಿ ನೋಡಿ ಗೆಳೆಯರೆ, ದಿನದ ಮೊದಲನೇ ಹೋರಾವು ಶನಿಗ್ರಹನ ಅಧಿಪತ್ಯದಿಂದ ಆರಂಭಿಸಿ ಅದರ 25ನೇ ಹೋರಾದ ಅಧಿಪತಿಯು ಸೂರ್ಯನಾಗಿರುತ್ತಾನೆ. ವಾಸ್ತವವಾಗಿ ಈ 25ನೇ ಹೋರಾವು ಮರುದಿನದ ಮೊದಲನೇ ಹೋರಾವಾಗಿರುತ್ತದೆ. ಭಾರತೀಯ ಖಗೋಳಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದೊಂದು ದಿನದ ಅಧಿಪತಿಯಾಗಿರುತ್ತದೆ. ಹೀಗೆ ಮುಂದುವರೆದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಈ ಕ್ರಮದಲ್ಲಿ ವಾರಗಳು ಹೆಸರು ನಿರ್ಧರಿತವಾದವು. ಎಷ್ಟೊಂದು ಕುತೂಹಲಕಾರಿಯಾಗಿದೆ ಅಲ್ಲವೇ ಈ ವಿಚಾರ. ಹೀಗೆ ಬಂದದ್ದು ವಾರಗಳ ಹೆಸರುಗಳ ಕ್ರಮ. ಅಹೋರಾತ್ರ ಇತ್ತೀಚಿನ ಒಂದು ಆಡಿಯೋ ಒಂದರಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದು, ಅದರ ಒಂದು ಪುಟ್ಟ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ. ಮುಕ್ತ ಪರಮಶಿವ. ನಮಸ್ತೆ ಗೆಳೆಯರೆ. ವಾರಗಳು ಹೇಗಾದವು ಎಂದು ನಮ್ಮ ವಿಶ್ವದ ಲಕ್ಷಾಂತರ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ಭಲೆ ಆತ ಸ್ವದೇಶಿಯಾಗಲಿ ವಿದೇಶಿಯಾಗಲಿ, ಪೂರಾ ವಿಶ್ವ ಅನುಸರಿಸುವ ವಾರದ ಅನುಸರಣಿಕೆಯಾಗಿದೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹೇಗೆ ಭಾರತೀಯ ಸಿದ್ಧಾಂತದಲ್ಲಿ ಆಗಲಿ ವಿದೇಶಿ ಸಿದ್ಧಾಂತದಲ್ಲಾಗಲಿ ಹೇಗೆ ಇಷ್ಟು ಕರಾರುವಕ್ಕಾಗಿ ಒಂದೇ ನಿಯಮವನ್ನು ಪಾಲಿಸುತ್ತಿದೆ? ಇದಕ್ಕೆ ಖಗೋಲದಲ್ಲಿ ಭಾರತದಿಂದ ಪ್ರಪಂಚದಲ್ಲೆಲ್ಲ ಆವರಿಸಿದ ಜ್ಯೋತಿರ್ಜ್ಞಾನನೇ ಕಾರಣವಾಗಿದೆ. ಇದಕ್ಕೆ ಭಾರತೀಯ ಖಗೋಲ ಮತ್ತು ಜ್ಯೋತಿಷ್ಯ ಸಿದ್ಧಾಂತಗಳು ಉತ್ತರಿಸಿದೆ. ಆರ್ಯಭಟ, ಭಾಸ್ಕರ ಮುಂತಾದವರು ಇದನ್ನು ತುಂಬ ಸರಳವಾಗಿ ಹೇಳಿದ್ದಾರೆ.
ಈ ವಿಚಾರವನ್ನು ಜ್ಯೋತಿಷ್ಯರೂ ತಿಳಿದುಕೊಂಡಿಲ್ಲ, ಅನೇಕ ಜನ ತಿಳಿದುಕೊಂಡವರು ಹೊರಗೆ ಬಂದು ಹೇಳುವುದಿಲ್ಲ. ಪ್ರಗಲ್ಭ ಮಾಡುವ ಅನೇಕ ದೂರದರ್ಶನದ ಜ್ಯೋತಿಷ್ಯರಿಗೂ ಈ ಸಿದ್ಧಾಂತ ಗೊತ್ತಿಲ್ಲ. ಈ ಸಿದ್ಧಾಂತದ ಬಗ್ಗೆ ಕೇಳುವವರೂ ಇಲ್ಲ, ಹೇಳುವವರೂ ಇಲ್ಲ. ಹೀಗೆ ಸತ್ಯದ ಕಥೆಯನ್ನು ಮರೆಮಾಚಿ ಜ್ಯೋತಿಷ್ಯವನ್ನು ಅಂಧವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ನಿಮಗೆಲ್ಲ ಈ ಪ್ರಶ್ನೆ ಮೂಡಿರಬಹುದು, ರವಿ, ಬುಧ, ಶುಕ್ರ, ಭೂಮಿ, ಚಂದ್ರ, ಮಂಗಳ, ಗುರು, ಬುಧ, ಈ ರೀತಿ ಇರುವ ಗ್ರಹಗಳಿಗೆ ವಾರಗಳಲ್ಲಿ ಯಾಕೆ ಆ ರೀತಿ ಅನುಸರಣಿಕೆ ಬಂದಿಲ್ಲ ಎನ್ನುವ ಪ್ರಶ್ನೆ. ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ. ಇಂತಹ ಮುಕ್ತ ಪರಮಶಿವನಂತಹ ತಂತ್ರಜ್ಞಾನವುಳ್ಳವರು ಹೀಗೆ ಭಾರತೀಯ ಪುರಾತನ ಶಾಸ್ತ್ರಗಳನ್ನು ತಾಂತ್ರಿಕವಾಗಿ ಜನರಿಗೆ ಮುಟ್ಟಿಸಿದಲ್ಲಿ ನಮ್ಮ ಶಾಸ್ತ್ರಗಳು ಉನ್ನತ ಮಟ್ಟಕ್ಕೆ ಬರುವಲ್ಲಿ ಸಂದೇಹವೇ ಇಲ್ಲ. ಧನ್ಯವಾದ. ಅಹೋರಾತ್ರ.